ವಿಡಿಯೋ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ, ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡಲ್ಲ. ಇದು ಕೇವಲ ಮಾಹಿತಿಗಾಗಿ ಮಾತ್ರ. ನಮಸ್ತೆ ಗೆಳೆಯರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋದು ಪ್ರಸಿದ್ಧ ಗಾದೆ. ತಪ್ಪು ಮಾಡಿದವರು ಅದರ ಪರಿಣಾಮವನ್ನ ಎದುರಿಸಲೇಬೇಕು ಅನ್ನೋದು ಇದರ ಒಳಾರ್ಥ. ಉಪ್ಪು ತಿಂದ್ರೆ ನೀರು ಯಾಕೆ ಕುಡಿಬೇಕು? ಉಪ್ಪು ತಿಂದ್ರೆ ಅಷ್ಟೊಂದು ಬಾಯಾರಿಕೆ ಆಗುತ್ತಾ? ಹಾಗೆ ಬಾಯಾರಿಕೆ ಆಗೋಕೆ ಕಾರಣ ಏನು? ಜಾಸ್ತಿ ಉಪ್ಪು ತಿಂದಾಗ ಏನಾಗುತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಉಪ್ಪು ಅಥವಾ ಸಾಲ್ಟ್ನಲ್ಲಿ 40% ಸೋಡಿಯಂ ಮತ್ತು 60% ಕ್ಲೋರೈಡ್ ಇರುತ್ತೆ. ಸೋಡಿಯಂ ಮನುಷ್ಯನ ದೇಹಕ್ಕೆ ತೀರಾ ಅಗತ್ಯವಾದ ರಾಸಾಯನಿಕ. ನರಗಳು ಮತ್ತು ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡೋಕೆ ಇದು ಬೇಕು. ಎಲ್ಲ ರಾಸಾಯನಿಕಗಳಂತೆ ಸೋಡಿಯಂ ಕೂಡ ನಿಗದಿತ ಮಟ್ಟದಲ್ಲಿ ಇರಬೇಕು. ನಮ್ಮ ಮೂತ್ರಪಿಂಡ ಸೋಡಿಯಂನ ಮಟ್ಟ ಹೆಚ್ಚು ಅಥವಾ ಕಡಿಮೆ ಆಗದಂತೆ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುತ್ತೆ. ಆದರೆ ಮಿತಿಮೀರಿ ಉಪ್ಪು ತಿಂದ್ರೆ ಕಿಡ್ನಿಗೆ ಕೂಡ ಕಷ್ಟವಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತೆ ವಯಸ್ಕರ ದೇಹಕ್ಕೆ ದಿನಕ್ಕೆ 5 ಗ್ರಾಂನಷ್ಟು ಉಪ್ಪು ಬೇಕಾಗುತ್ತೆ. 2-15 ವರ್ಷದೊಳಗಿನ ಮಕ್ಕಳ ದೇಹಕ್ಕೆ ಇದಕ್ಕೂ ಕಡಿಮೆ ಉಪ್ಪು ಸಾಕು. ಇದು ಉಪ್ಪಿನ ಮಹತ್ವ. ಉಪ್ಪನ್ನ ನೇರವಾಗಿ ಯಾರೂ ತಿನ್ನಲ್ಲ. ಕುರುಕಲು ತಿಂಡಿ, ಚಿಪ್ಸ್, ಜಂಕ್ ಆಹಾರಗಳ ಮೂಲಕ ಹೆಚ್ಚು ಉಪ್ಪು ನಮ್ಮ ದೇಹ ಸೇರುತ್ತೆ. ಹೀಗೆ ಹೆಚ್ಚು ಉಪ್ಪು ಇರುವ ಆಹಾರಗಳನ್ನ ತಿಂದಾಗ್ಲೂ ಬಾಯಾರಿಕೆ ಹೆಚ್ಚುತ್ತೆ. ಇದಕ್ಕೆ ಕಾರಣ ಸೋಡಿಯಂನ ನೀರಿನ ದಾಹ. ಸ್ನೇಹಿತರೆ, 1 ಚಮಚ ಉಪ್ಪನ್ನ ಟೇಬಲ್ ಮೇಲೆ ಇಟ್ಟರೆ ಸ್ವಲ್ಪ ಹೊತ್ತಿನಲ್ಲಿ ಅದು ನೀರಾಗುತ್ತೆ. ಉಪ್ಪಿನಲ್ಲಿರುವ ಸೋಡಿಯಂ ವಾತಾವರಣದಲ್ಲಿರುವ ನೀರಿನ ಹನಿಗಳನ್ನ ಹೀರ್ಕೊಳ್ಳುತ್ತೆ. ಹೀಗಾಗಿ ಉಪ್ಪನ್ನ ಗಾಳಿಗೆ ತೆರೆದಿಟ್ಟರೆ ಅದು ನೀರಾಗುತ್ತೆ. ಇದೇ ರೀತಿ ನಮ್ಮ ದೇಹದೊಳಗೂ ಆಗುತ್ತೆ. ನಮ್ಮ ದೇಹ ಸೇರಿದ ಉಪ್ಪು ರಕ್ತದ ಮೂಲಕ ಹರಿಯುತ್ತೆ. ಹೀಗೆ ಹರಿತಾ ಇರುವಾಗ ಸುತ್ತಮುತ್ತ ಜೀವಕೋಶಗಳು ಇರುತ್ತೆ. ಈ ಜೀವಕೋಶಗಳಲ್ಲಿರುವ ನೀರನ್ನ ರಕ್ತದಲ್ಲಿರುವ ಉಪ್ಪು ಎಳೆದುಕೊಳ್ಳೋಕೆ ಶುರು ಮಾಡುತ್ತೆ. ಇದರಿಂದ ಜೀವಕೋಶಗಳಿಗೆ ಕಿರಿಕಿರಿ ಆಗುತ್ತೆ. ಆದ್ದರಿಂದ ನನ್ನ ಸುತ್ತಮುತ್ತ ರಕ್ತದಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಜೀವಕೋಶಗಳು ಮೆದುಳಿಗೆ ಸಂದೇಶವನ್ನ ಕಳಿಸುತ್ತೆ. ಹೀಗೆ ಸಂದೇಶ ಬಂದ ಕೂಡಲೇ ಜೀವಕೋಶಗಳಿಗೆ ನೀರು ಕಡಿಮೆಯಾಗಿದೆ ಅಂತ ಮೆದುಳಿಗೆ ಗೊತ್ತಾಗುತ್ತೆ. ಇದರ ಪರಿಣಾಮ ದೇಹಕ್ಕೆ ಇನ್ನಷ್ಟು ನೀರು ಬೇಕಾಗುತ್ತೆ. ಹಾಗೆ ನೀರು ಬೇಕು ಅಂತ ಮೆದುಳಿಗೆ ಅನ್ನಿಸಿದಾಗ ಬಾಯಾರಿಕೆ ಶುರುವಾಗುತ್ತೆ. ಹೆಚ್ಚು ಉಪ್ಪು ತಿಂದವರು ಹೀಗೆ ನೀರನ್ನ ಹೆಚ್ಚು ಕುಡಿದು ಜೀವಕೋಶಗಳಿಗೆ ಹೆಚ್ಚು ನೀರನ್ನ ಪೂರೈಸುತ್ತಾರೆ. ಅದರಿಂದಾಗಿ ಉಪ್ಪಿಗಿಂತಲೂ ಹೆಚ್ಚು ನೀರು ದೇಹಕ್ಕೆ ಸಿಕ್ಕಿ ನೀರು ಮತ್ತು ಉಪ್ಪು ಸಮತೋಲನಕ್ಕೆ ಬರುತ್ತೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಗಾದೆ ನಮಗೆ ಗೊತ್ತೇ ಇದೆ. ಹಾಗೆಯೇ ಉಪ್ಪನ್ನ ಸರಿಯಾದ ಪ್ರಮಾಣದಲ್ಲೇ ತಿನ್ನಬೇಕು. ಅದು ಹೆಚ್ಚು ಆಗಬಾರದು, ಕಡಿಮೆನೂ ಆಗಬಾರದು ಅನ್ನೋ ಎಚ್ಚರಿಕೆ ಕೂಡ ನಮಗೆ ಗೊತ್ತಿರಬೇಕು.